ಶ್ರೀರಾಮ ಸಮರ್ಥ ಆಗಸ್ಟ್ 2 ನಮ್ಮ ನಾನುದರ ಸ್ವರೂಪವು ಆನಂದಮಯವಾಗಿರುತ್ತದೆ ಇಚ್ಛಿತ ವಸ್ತು ಪ್ರಾಪ್ತವಾಗುವುದರಲ್ಲಿ ಸಮಾಧಾನವಿರುತ್ತದೆಂದೇನೂ ಇಲ್ಲ ಆ ಇಚ್ಛೆಯನ್ನು ಇಲ್ಲದಂತೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ ಬಯಕೆ ಇಲ್ಲವಾಯಿತೆಂದರೆ ಸಮಾಧಾನವೂ ಸಿಗುತ್ತದೆ ಇದಕ್ಕಾಗಿ ವಾಸನಾಕ್ಷಯವು ಹೇಗೆ ಆದೀತೆಂಬುದನ್ನು ನೋಡಬೇಕು ಸುಖವು ಯಾವುದರಲ್ಲಿದೆ ಏನನ್ನು ಆಶ್ರಯಿಸಬೇಕು ಎಂಬುದರ ಕಡೆಗೆ ಗಮನ ಕೊಡಬೇಕು ನಿಜವಾದ ಆನಂದ ಹಾಗೂ ಸಮಾಧಾನಗಳು ಭಗವಂತನವರಾಗುವುದರಲ್ಲಿಯೇ ಇರುತ್ತವೆ ಭಗವಂತನೇ ನಿನ್ನ ಹೊರತು ನನ್ನವರಾರೂ ಇರುವುದಿಲ್ಲ ಎಂದು ನಮ್ಮ ಮನಸ್ಸಿಗೆ ನಿಶ್ಚಿತವಾದ ಕ್ಷಣವೇ ಸಮಾಧಾನವು ಪ್ರಾಪ್ತವಾಗುತ್ತದೆ ವಿಷಯದ ಆಸಕ್ತಿಯನ್ನು ಹೊಂದಿದಷ್ಟು ನಮ್ಮ ಪದರಿನಲ್ಲಿ ದುಃಖವೇ ಬೀಳುತ್ತದೆ ನಾವು ಬೇಡದಿದ್ದರೂ ವಿಷಯ ಸುಖವು ಸಿಗುತ್ತದೆಂದ ಮೇಲೆ ಪರಮಾರ್ಥಕ್ಕಾಗಿ ಅಡ್ಡ ಬರುವ ವಿಷಯವನ್ನು ನಾವು ಏಕೆ ಬೇಡುತ್ತ ಕೂಡಬೇಕು ನನ್ನ ಹಿಂದೆ ಭಗವಂತನಿರುತ್ತಾನೆ ಎಂದು ತಿಳಿದುಕೊಂಡ ಮೇಲೆ ಪ್ರಪಂಚದಲ್ಲಿಯ ವಿಷಯಗಳಲ್ಲಿ ಇದ್ದರೂ ಕೂಡ ಭಯಪಡಬೇಕಾದ ಕಾರಣವಿಲ್ಲ ಭಗವಂತನ ಆಧಾರವನ್ನೇ ಸ್ಥಿರವಾಗಿಟ್ಟುಕೊಂಡರೆ ನಮಗೆ ವಿಷಯಗಳ ಭಯವು ಅನಿಸುವುದಿಲ್ಲ ಯಾವಾಗಲೂ ಅನುಸಂಧಾನದಲ್ಲಿ ಇರುವುದರಿಂದ ಸಾವಧಾನರಾಗಿಯೇ ಇದ್ದಂತಾಗುತ್ತದೆ ದೀಪಾವಳಿಯು ಆನಂದದ ದಿವಸವಾಗಿರುತ್ತದೆ ಆದರೆ ದೀಪಾವಳಿಯ ದಿವಸವು ಉಳಿದ ದಿವಸದಂತೆಯೇ ಇರುತ್ತದೆ ಇಷ್ಟೇ ಅಲ್ಲದೆ ಹಿಂದಿನ ದಿನದ ಪರಿಸ್ಥಿತಿ ಸಂಕಟ ಹಾಗೂ ತೊಂದರೆಗಳು ಆ ದಿನವೂ ಇದ್ದೇ ಇರುತ್ತವೆ ಇದರ ತಾತ್ಪರ್ಯವೇನೆಂದರೆ ಪರಿಸ್ಥಿತಿಯಲ್ಲಿ ಬದಲಾಗುವುದಿಲ್ಲ ದೀಪಾವಳಿಯ ದಿವಸವು ದಿನಗಳ ದೃಷ್ಟಿಯಿಂದ ಬೇರೆ ಆಗಿರುವುದಿಲ್ಲ ಆದರೆ ಹಿಂದಿನ ದಿನ ಮಾಡಿದ್ದನ್ನು ನಾವು ದೀಪಾವಳಿಯ ದಿನದಂದು ಮಾಡುವುದಿಲ್ಲ ಇದೇ ಮುಖ್ಯವಾದ ವ್ಯತ್ಯಾಸವಾಗಿರುತ್ತದೆ ನಾವೇ ದೀಪಾವಳಿಯ ದಿನವನ್ನು ಆನಂದದ ದಿನವನ್ನಾಗಿ ಆಚರಿಸುತ್ತೇವೆ ಅಂದ ಮೇಲೆ ನಾವು ಯಾವಾಗಲೂ ಆನಂದದಲ್ಲಿ ಏಕಿರಬಾರದು ನಮಗೆ ನಿತ್ಯವೂ ದೀಪಾವಳಿ ಇರಬೇಕು ನಾವು ಯಾವಾಗಲೂ ಆನಂದದಲ್ಲಿರಬೇಕು ಅದಕ್ಕಾಗಿ ಆನಂದಮಯನಾದ ಭಗವಂತನ ಆಧಾರ ಹೊಂದಬೇಕು ನಾವು ದೀಪಾವಳಿಯ ಹಬ್ಬದ ಆಧಾರದಿಂದ ಆನಂದದಲ್ಲಿರುತ್ತೇವೆ ಅಂದ ಮೇಲೆ ಆನಂದವನ್ನು ನಿರ್ಮಾಣ ಮಾಡುವ ಭಗವಂತನ ಆಶ್ರಯವನ್ನೇಕೆ ನಿರಂತರ ಹೊಂದಬಾರದು ಭಗವಂತನ ಆನಂದವು ಅತ್ಯಂತ ಬಲವತ್ತರವಾಗಿರುತ್ತದೆ ಅದು ಪ್ರಾಪ್ತವಾಯಿತೆಂದರೆ ಪ್ರಪಂಚದಲ್ಲಿಯ ಲಾಭ ಹಾನಿಗಳ ಮಹತ್ವವೆನಿಸುವುದಿಲ್ಲ ಭಗವಂತನ ಸ್ವರೂಪವು ಮೂಲತಃ ಆನಂದಮಯವಾಗಿರುತ್ತದೆ ಇಂಥ ಆನಂದಮಯನಾದ ಭಗವಂತನು ನಮ್ಮ ಅಂತಃಕರಣದಲ್ಲಿದ್ದರೂ ಕೂಡ ನಾವು ದುಃಖವನ್ನೇಕೆ ಅನುಭವಿಸುತ್ತಿರುತ್ತೇವೆಂದರೆ ಭಗವಂತನು ಪ್ರಕಟವಾಗುವುದಕ್ಕೆ ನಾವೇ ನಮ್ಮಲ್ಲಿ ಆತಂಕವನ್ನು ಮಾಡುತ್ತೇವೆ ನಮ್ಮಲ್ಲಿ ಭಗವಂತನು ಇದ್ದೇ ಇರುತ್ತಾನೆ ಆದರೆ ಅವನೊಂದಿಗೆ ನಾನು ಕೂಡ ಇರುತ್ತದೆ ಈ ನಾನು ಯಾರೆಂಬುದನ್ನು ತಿಳಿಯುವುದಕ್ಕಾಗಿ ಇಂದ್ರಿಯಗಳ ಗೊಂದಲವನ್ನು ಶಾಂತಗೊಳಿಸಿ ನಮ್ಮಲ್ಲಿ ನಾವು ಆನಂದದ ಶೋಧ ಮಾಡಬೇಕು ಅಂದರೆ ನಮಗೆ ಈ ನಾನುದ ಸ್ವರೂಪವೇ ಆನಂದಮಯವಿರುವುದಾಗಿ ಅನುಭವಕ್ಕೆ ಬರುತ್ತದೆ ಇಂಥ ಪರಮಾತ್ಮನ ಪರಿಚಯ ಮಾಡಿಕೊಳ್ಳುವುದೇ ನಿಜ ಜೀವನದ ಪ್ರಾರಂಭವಾಗಿರುತ್ತದೆ ಹಾಗೂ ಪರಮಾತ್ಮನಲ್ಲಿ ವಿಲೀನರಾಗುವುದೇ ಜೀವನದ ಸರ್ವಸ್ವವಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಯಾರ ಆನಂದವು ಸ್ಥಿರವಾಗಿರುವುದೋ ಅವರಿಗೆ ನಿತ್ಯವೂ ದೀಪಾವಳಿಯಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜಯ್ 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 ರಘುವೀರ ಸಮರ್ಥ